ಬಿಜೆಪಿಯ ಫೈರ್ ಬ್ರ್ಯಾಂಡ್ ಸಿಎಂ ಅಂತಾನೆ ಹೆಸರುವಾಸಿಯಾಗಿರುವಂತಹ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಇವತ್ತು ರಾಜ್ಯದಲ್ಲಿ ಮಿಂಚಿನ ಸಂಚಾರವನ್ನ ಹರಿಸಿದ್ರು. ಎಸ್, ರಾಜ್ಯದಲ್ಲಿ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಮಿಂಚಿನ ಸಂಚಾರ ನಡೆಸಿದ್ರು. ಭರ್ಜರಿ ಪ್ರಚಾರದಲ್ಲಿ ಕೂಡ ಭಾಗಿಯಾಗಿದ್ರು. ಬಸವನ ಬಾಗೇವಾಡಿ ಪಟ್ಟಣಕ್ಕೆ ಸತ್ಯ ಆಗಮಿಸಿದ್ದಾರೆ ಯೋಗಿ ಆದಿತ್ಯನಾಥ್ ಅನ್ನುವಂತಹ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ನಿಗದಿತ ಸಮಯಕ್ಕಿಂತ ಒಂದು ತಾಸು ತಡವಾಗಿ ಆಗಮಿಸಿದ್ರು ಯುಪಿ ಸಿಎಂ. ಹುಬ್ಬಳ್ಳಿಯಿಂದ ಹೆಲಿಕಾಪ್ಟರ್ ಮೂಲಕ ಬಸವನ ಬಾಗೇವಾಡಿಗೆ ಆಗಮಿಸಿದ್ರು. ಮೊದಲು ಬಸವೇಶ್ವರ ದೇವಸ್ಥಾನಕ್ಕೆ ತೆರಳಿ ದರ್ಶನವನ್ನ ಪಡೆದ್ರು ಯೋಗಿ ಆದಿತ್ಯನಾಥ್. ಹೋಗುಚ್ಚ ನೀಡಿ ಬಿಜೆಪಿ ಜಿಲ್ಲಾಧ್ಯಕ್ಷ ಆರ್ಎಸ್ ಪಾಟೀಲ್ ಕೂಚಬಾಳ ಅವರನ್ನ ಸ್ವಾಗತಿಸಿದ್ರು. ಯೋಗಿ ಅವರನ್ನ ಬರಮಾಡಿಕೊಂಡ್ರು ಬಹಳ ಸಂಭ್ರಮದಿಂದ. ಮತ್ತು ಬೆಳಗ್ಗೆ ಮಂಡ್ಯದಲ್ಲಿ ಪ್ರಚಾರವನ್ನ ಕೈಗೊಂಡಿದ್ರು ಯೋಗಿ ಆದಿತ್ಯನಾಥ್. ಅಲ್ಲಿ ಸಮಾವೇಶದಲ್ಲಿ ಕೂಡ ಭಾಗಿಯಾಗಿದ್ರು. ಸದ್ಯ ಬಸವನ ಬಾಗೇವಾಡಿ ಪಟ್ಟಣಕ್ಕೆ ಆಗಮಿಸಿದ್ದಾರೆ. यहाँ का अन्नदाता किसान बल्कि माताएं और बहनें भी कृषि कार्य में हाथ बटाने का काम करती हैं। कृषि में प्रगति पिछले 9 वर्ष में कई गुना हुई है। जो किसान पहले सिर झुका करके चलता था, आज सिर तान करके चलता है, क्योंकि प्रधानमंत्री किसान सम्मान निधि जो प्रधानमंत्री जी ने सम्मान स्वरूप हर किसान अन्नदाता किसान को उपलब्ध करवाया है। चाहे वह जनधन की योजना हो, महिला सशक्तिकरण की योजना हो, शहरी विकास हो या ग्राम्य विकास की योजना, सड़क हो या रेल, एयरपोर्ट हो, आईआईटी हो या आईएम की स्थापना, बड़े बड़े संस्थानों की स्थापना का कार्य हो, बजट में 5 से 6 गुना की वृद्धि हुई है। ये बताता है सरकार की नीति भी स्पष्ट है, नियत भी साफ है और नियति भी तय है।